ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಬಿಸಿಬೇಳೆಬಾತ್ ಪೌಡ್ರನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿದ್ರೆ ನೀವು ಕೂಡ ಈ ಪೌಡ್ರನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬೋದು. ಬನ್ನಿ, ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಉದ್ದಿನ ಬೇಳೆ, ಕಡಲೆಬೇಳೆ, ಮೆಂತ್ಯ ಕಾಳು, ಜೀರಿಗೆ, ಕಪ್ಪೆಳ್ಳು, ಕಾಳು ಮೆಣಸು, ಧನಿಯಾ ಬೀಜ, ಲವಂಗ, ಚಕ್ಕೆ ಮತ್ತು ಏಲಕ್ಕಿ, ಬ್ಯಾಡಗಿ, ಒಂದು ಮೆಣಸಿನ್ಕಾಯಿ ಮತ್ತು ಎಣ್ಣೆ. ಬನ್ನಿ, ಇವೆಲ್ಲ ಸಾಮಗ್ರಿಗಳನ್ನು ಬಳಸಿ ಮನೆಯಲ್ಲೇ ಬಿಸಿಬೇಳೆಬಾತ್ ಪೌಡ್ರ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ಎಲ್ಲ ಸಾಮಗ್ರಿಗಳನ್ನು ಫ್ರೈ ಮಾಡ್ಕೋಬೇಕು. ಹಾಗಾಗಿ ಗ್ಯಾಸನ್ನು ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದೇ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಮೊದಲು ನಾನು 2 ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕಿ ಹುರ್ಕೊತಾ ಇದ್ದೀನಿ. ತುಂಬ ಕೆಂಪಗಾಗೋವರೆಗೂ ಹುರ್ಕೋಬಾರ್ದು, ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು. ನೋಡಿ, ಕಡಲೆಬೇಳೆಯನ್ನು ಈ ರೀತಿ ಸ್ವಲ್ಪ ಹುರಿದಾದ್ಮೇಲೆ ಈಗ ಇದರಲ್ಲಿ ಅದೇ ಸ್ಪೂನಿಂದ 2 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಹುರ್ಕೊತಾ ಇದ್ದೀನಿ. ನಂತರ 1/4 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಕೂಡ ಹಾಕಿ ಚೆನ್ನಾಗಿ ಎಲ್ಲವನ್ನು ಹುರ್ಕೊಳ್ಳೋಣ. ಇವಾಗನೂ ನೀವು ಇವಾಗಲೇ ತುಂಬ ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ಇನ್ನೂ ಬೇರೆ ಸಾಮಗ್ರಿ ಹಾಕಿ ಹುರಿಯೋ ಟೈಮಲ್ಲಿ ಇನ್ನೂ ಕೆಂಪಗಾಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿ ಬೇರೆ ಬೇರೆ ಸಾಮಗ್ರಿಗಳನ್ನು ಹಾಕ್ತಾ ಹೋಗಬೇಕು. ಈ ರೀತಿ ಹುರಿದಾದ್ಮೇಲೆ ಈಗ ಇದರಲ್ಲಿ 1 ಸ್ಪೂನಷ್ಟು ಜೀರಿಗೆ, 1/2 ಸ್ಪೂನಷ್ಟು ಕಾಳುಮೆಣಸು, 4-5 ಲವಂಗ, ಒಂದು ಸ್ವಲ್ಪ ಚಕ್ಕೆ ಮತ್ತು 1-4 ಏಲಕ್ಕಿ ಹಾಕೊತಾ ಇದ್ದೀನಿ. ಈಗ ಇವುಗಳನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಹುರಿದಾದ್ಮೇಲೆ ಈಗ ಇದರಲ್ಲಿ 1/2 ಕಪ್ನಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಕಾಳು ಹಾಕೊತಾ ಇದ್ದೀನಿ. ಈಗ ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ಎಲ್ಲ ಸಾಮಗ್ರಿಗಳನ್ನು ಈ ರೀತಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದಾದ್ಮೇಲೆ ಈಗ ಕೊನೆಯಲ್ಲಿ 1/1 ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹಾಕಿ ಹುರ್ಕೊತಾ ಇದ್ದೀನಿ. ಎಳ್ಳನ್ನು ಈ ರೀತಿ ಕೊನೆಯಲ್ಲಿ ಸೇರಿಸ್ಕೊಳ್ಳಿ. ಮುಂಚೆ ಹಾಕಿ ಹುರ್ಕೊಂಡ್ರೆ ಬೇಗನೆ ಸೀದೋಗ್ಬಿಡುತ್ತೆ, ಹಾಗಾಗಿ ಕೊನೆಯಲ್ಲಿ ಹಾಕಿ 1 ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಎಲ್ಲ ಸಾಮಗ್ರಿಗಳನ್ನು ಈ ರೀತಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರಿದ್ರೆ ಪೌಡ್ರ್ ನೀವು ಎಷ್ಟೇ ದಿನ ಇಟ್ಟರೂ ಕೂಡ ಹಾಳಾಗೋದಿಲ್ಲ ಮತ್ತು ಘಮ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಹುರಿದಾದ್ಮೇಲೆ ಈಗ ಇವುಗಳನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ. ನಂತರ ಇದೇ ಫ್ರೈ ಪ್ಯಾನನ್ನು ಒಲೆ ಮೇಲಿಟ್ಟು ಈಗ ಇದರಲ್ಲಿ ಖಾರಕ್ಕೆ, ಬ್ಯಾಡಗಿ, 1 ಮೆಣಸಿನ್ಕಾಯಿ ಹಾಕಿ ಹುರ್ಕೊತಾ ಇದ್ದೀನಿ. ಹುರಿಯುವಾಗ ಇದಕ್ಕೆ ಎಣ್ಣೆ ಸೇರಿಸೋ ಅವಶ್ಯಕತೆ ಇಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಮುಂಚೆ ಎಲ್ಲ ಸಾಮಗ್ರಿಗಳ ಜೊತೆಯೇ ಈ 1 ಮೆಣಸಿನ್ಕಾಯಿ ಕೂಡ ಹಾಕಿ ಹುರ್ಕೋಬೋದಲ್ವಾ ಅನ್ಬೋದು. ಅದ್ರ ಜೊತೆ ಹಾಕಿ ಹುರ್ಕೊಂಡ್ರೆ 1 ಮೆಣಸಿನ್ಕಾಯಿ ಕೆಲವೊಂದು ಸಲ ತುಂಬ ಫ್ರೈ ಆಗುತ್ತೆ, ಕೆಲವೊಂದು ಸಲ ಅಷ್ಟು ಫ್ರೈ ಆಗೋದಿಲ್ಲ. ತುಂಬ ಫ್ರೈ ಆದಾಗ ಒಳಗಡೆ ಬೀಜ ಸ್ವಲ್ಪ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಸಪ್ರೇಟಾಗಿಯೇ ಹುರ್ಕೊಳ್ಳಿ, ಆಗ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು 1 ಮೆಣಸಿನ್ಕಾಯಿ ಕೂಡ ಆದಷ್ಟು ಬೇಗನೆ ಫ್ರೈ ಆಗುತ್ತೆ. ನೋಡಿ, ಈ ರೀತಿ ಫ್ರೈ ಮಾಡಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಈ ಉರಿದಿರುವಂಥ ಮೆಣಸಿನ್ಕಾಯನ್ನು ಕೂಡ ಮುಂಚೆ ಉರಿದಿರೋ ಮಸಾಲೆ ಜೊತೆಯೇ ಸೇರಿಸಿ ಎಲ್ಲವನ್ನು ಪೂರ್ತಿಯಾಗಿ ತಣ್ಣಗಾಗಲಿ ಬಿಡೋಣ. ಮಸಾಲೆಗಳನ್ನು ಈ ರೀತಿ ಚೆನ್ನಾಗಿ ಹುರಿದಿದ್ರೆ ಪೌಡ್ರು ನೀವು ಎಷ್ಟೇ ದಿನ ಇಟ್ಟು ಕೂಡ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಇದನ್ನು ಪುಡಿ ಮಾಡ್ಕೊಂಬರ್ಬೇಕು, ಹಾಗಾಗಿ ಮಿಕ್ಸಿ ಜಾರ್ನಲ್ಲಿ ಹಾಕೊತಾ ಇದ್ದೀನಿ. ಜಾಸ್ತಿ ಇದ್ದರೆ ಮಿಲ್ಗೋಗಿ ಪೌಡ್ರ್ ಮಾಡಿಸ್ಕೊಂಬರ್ರಿ, ಈ ರೀತಿ ಸ್ವಲ್ಪ ಇದ್ದರೆ ಮನೆಯಲ್ಲೇ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ. ನೋಡಿ, ಎಲ್ಲವನ್ನು ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕಿದ್ಮೇಲೆ ಈಗ ಇದರಲ್ಲಿ ನೀರು ಸೇರಿಸೋ ಅವಶ್ಯಕತೆ ಇಲ್ಲ, ಹಾಗೆ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು. ನೋಡಿ, ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ತುಂಬಾ ಸ್ಮೂತಾಗಿ ರೆಡಿಯಾಗಿದೆ. ಈಗ ಇದನ್ನು 1 ಕಪ್ನಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ನೀವು ಯಾವುದಾದ್ರೂ ಒಂದು ಡಬ್ಬಿಯಲ್ಲಿ ಹಾಕಿ ನೀಟಾಗಿ ಮೇಲೆ ಮುಚ್ಚಿಟ್ಟರೆ ಸುಮಾರು 1 ತಿಂಗಳವರೆಗೂ ಇಟ್ಟು ಉಪಯೋಗಿಸಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ, ಬೇಗನೆ ಹಾಳಾಗೋದಿಲ್ಲ. ನೋಡಿದ್ರಲ್ವಾ ಫ್ರೆಂಡ್ಸ್, ತುಂಬ ಸುಲಭವಾಗಿ ಬಿಸಿಬೇಳೆಬಾತ್ ಮಾಡಲಿಕ್ಕೆ ಬೇಕಾಗಿರುವಂಥ ಪೌಡ್ರನ್ನು ನಾವು ಮನೆಯಲ್ಲೇ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಂಡ್ರಲ್ವಾ. ನಿಮಗೆ ಬೇಕಾದಾಗ ಪೌಡ್ರನ್ನು ಹೊರಗಡೆ ತಂದು ಉಪಯೋಗಿಸ್ದಕ್ಕಿಂತ ನೀವು ಯಾವಾಗಾದರೂ ಫ್ರೀ ಇದ್ದಾಗ ಈ ರೀತಿ ಪೌಡ್ರನ್ನು ಒಂದೇ ಸಲಕ್ಕೆ ಮನೆಯಲ್ಲೇ ರೆಡಿ ಮಾಡಿ ಫ್ರಿಜ್ನಲ್ಲಿ ಎತ್ತಿಟ್ಕೊಂಡ್ಬಿಡ್ರಿ. ನಿಮ್ಗೆ ಯಾವಾಗ ಬೇಕೋ ಆವಾಗ ತಕ್ಷಣಕ್ಕೆ ಈ ಪೌಡ್ರನ್ನು ಉಪಯೋಗಿಸಿ ಈ ರೀತಿ ಬಿಸಿಬೇಳೆಬಾತನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಫಟಾಫಟ್ ಅಂತ ಕೂಡ ರೆಡಿಯಾಗುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ತುಂಬ ಸುಲಭವಾಗಿ ಮನೆಯಲ್ಲೇ ಬಿಸಿಬೇಳೆಬಾತ್ ಪೌಡ್ರ್ ಮಾಡೋದು ಹೇಗೆ ಅಂತ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.